ನಿನ್ನೆ ರವಿವಾರ ನನ್ನ ಹೆಂಡತಿ ಒಟ್ಟಿಗೆ ತನುಜ ಪಿಕ್ಚರಿಗೆ ಹೋಗಿದ್ದೆ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅರ್ಥಗರ್ಭಿತವಾಗಿ ಬಂದಿದೆ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯ ನೀಗಿಸಲಿಕ್ಕೆ ಸರ್ಕಾರ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದನ್ನು ಕೂಡ ಅದರಲ್ಲಿ ಬಿಂಬಿಸಿದ್ದಾರೆ ಕಳೆದ 35 ವರ್ಷದಿಂದ ನಾನು ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಗೆ ಬಹಳ ನಿಕಟ ಸಂಪರ್ಕದಲ್ಲಿದ್ದೇನೆ ಯಡಿಯೂರಪ್ಪನವರ ತಲೆಯಲ್ಲಿರುವುದು ಎರಡೇ ಒಂದು ಅತ್ಯಂತ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಡಬೇಕು ಕಷ್ಟದಲ್ಲಿದ್ದವರಿಗೆ ಅವರ ಕಷ್ಟ ಪರಿಹಾರ ಮಾಡಬೇಕು ಅನ್ನೋದು ಎರಡನೇದು ಯಡಿಯೂರಪ್ಪನವರ ಮನಸ್ಸಿನಲ್ಲಿರೋದು ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದಲ್ಲಿ ಅತ್ಯಂತ ಮೇಲೆ ಶ್ರೇಣಿಗೆ ತೆಗೆದುಕೊಂಡು ಹೋಗುವುದು ಇದನ್ನು ಬಿಟ್ಟು ಮೂರನೇ ವಿಚಾರ ಅವರಲ್ಲಿಲ್ಲ ಅದೇ ರೀತಿ ವಿಶ್ವೇಶ್ವರ ಭಟ್ರ ಅವರನ್ನು ನಾನು 25 ವರ್ಷದಿಂದ ನಿಕಟ ಸಂಪರ್ಕದಲ್ಲಿದ್ದೇನೆ ಅತ್ಯಂತ ಕ್ಷಾಣಾಕ್ಷ ತೀರ್ವ ಬುದ್ಧಿವಂತರು ಮತ್ತು ಸಮಯ ಪ್ರಜ್ಞೆ ಯಾವಾಗಲೂ ಅಲರ್ಟ್ ಆಗಿರ್ತಾರೆ ಈ ಮೀಡಿಯಾ ಟೆಕ್ನಾಲಜಿಯಲ್ಲಿ ಯಾವಾಗಲೂ ಅವರು 40-50 ವರ್ಷದ ಮುಂದಿನ ಯೋಚನೆ ಮಾಡ್ತಾರೆ ಈ ಮೀಡಿಯಾ ಆಧಾರವನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯ ಮಾಡಬೇಕು ಅನ್ನೋದು ಅನೇಕ ಪುಸ್ತಕಗಳನ್ನು ಲೇಖಕಗಳನ್ನು ಬರೆದು ಯುವಜನತೆಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಈ ಪಿಕ್ಚರ್ ನೋಡಿ ಬಂದ ನಂತರ ನಾನು ವಿಶ್ವೇಶ್ವರ ಭಟ್ರಿಗೆ ಫೋನ್ ಮಾಡಿದೆ ನೀವು ಒಳ್ಳೆಯ ಬರಹಗಾರರು ಒಳ್ಳೆಯ ಎಡಿಟರ್ ಕೂಡ ಪತ್ರಿಕೆ ನಡೆಸುವ ಸಾಮರ್ಥ್ಯ ತಮ್ಮಲ್ಲಿದೆ ಆದರೆ ಇವತ್ತು ಗೊತ್ತಾಯ್ತು ನೀವು ಒಳ್ಳೆಯ ನಟರು ಕೂಡ ಹೌದು ಅಂಥೇಳಿ ಸಂತೋಷವನ್ನು ವ್ಯಕ್ತಪಡಿಸಿದೆ ಭಾಳ ಕಷ್ಟಪಟ್ಟು ಒಳ್ಳೆಯ ನಟನೆಯನ್ನು ಕೂಡ ಮಾಡಿ ಜನರಿಗೆ ಮನದಟ್ಟವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ನಮ್ಮ ನೆಚ್ಚಿನ ಆರೋಗ್ಯ ಸಚಿವರು ಸುಧಾಕರ್ ಅವರ ಪರಿಚಯ 5 ವರ್ಷದಿಂದ ತುಂಬ ಹತ್ತಿರವಾಗಿದೆ ತುಂಬ ಹತ್ತಿರದಿಂದ ಅನೇಕ ಅವರು ಮಾಡುವ ಕೆಲಸಗಳನ್ನು ನೋಡಿದ್ದೀನಿ ಅನೇಕ ಬಾರಿ ಅವರ ಜೊತೆ ಸಂವಾದವನ್ನು ಮಾಡಿದ್ದೀನಿ ಭೇಟಿಯಾಗಿದ್ದೀನಿ ಅವರ ಮನೆ ಊಟಕ್ಕೆ ಹೋಗಿದ್ದೀನಿ ಅತ್ಯಂತ ಸರಳ ಮತ್ತು ಅತ್ಯಂತ ಸಮಾಧಾನ ಇರುವಂಥ ಮುಂಜಾಲೋಚನೆ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿ ಇದ್ದವರು ರಿಲಯನ್ಸ್ ಕಂಪನಿಯಲ್ಲಿ ದೊಡ್ಡ ಹುದ್ದೆ ಮತ್ತು ದೊಡ್ಡ ಜವಾಬ್ದಾರಿಯನ್ನು ಬಿಟ್ಟು ರಾಜಕೀಯಕ್ಕೆ ಬಂದಂಥ ವಿಶೇಷ ವ್ಯಕ್ತಿ ಮೊನ್ನೆ ಕೊರೋನಾ ವೇಳೆಯಲ್ಲಿ ತಮ್ಮ ಶಕ್ತಿ ಮೀರಿ ಅವರ ಒಂದು ಜ್ಞಾನವನ್ನು ಉಪಯೋಗಿಸಿ ಉತ್ತಮವಾದಂಥ ಸೇವೆಯನ್ನು ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ಅದನ್ನು ಯಾರೂ ಮರೆಯುವಂತಿಲ್ಲ ಸುಧಾಕರ್ ಅವರು ನನಗಿಂತ ಚಿಕ್ಕ ವಯಸ್ಸಿನವರು ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆಯನ್ನು ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ ಒಟ್ಟಾರೆ ಹೇಳುವುದಾದರೆ ಯಡಿಯೂರಪ್ಪನವರು ವಿಶ್ವೇಶ್ವರ ಭಟ್ರು ಸುಧಾಕರ್ ಅವರು ತೆಗೆದುಕೊಂಡಂಥ ಪರ್ಸ್ನಲ್ ಕೇರ್ ಒಂದು ಹಳ್ಳಿಯ ಬಡ ಹಳ್ಳಿಯ ಹುಡುಗಿಗೆ ಎಕ್ಸಾಮ್ ನೀಟ್ ಎಕ್ಸಾಮ್ ಕಟ್ಟಲಿಕ್ಕೆ ಈ ಕೊರೋನಾ ವೇಳೆಯಲ್ಲಿ ಇರುವಂಥ ಅಡೆತಡೆಗಳನ್ನು ಎಲ್ಲ ತೊಡೆ ಹಾಕಿ ಬೆನ್ನು ಹತ್ತಿ ಆ ಕಾರ್ಯವನ್ನು ಮಾಡಿದ್ದು ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ಆದರೆ ನಾವೆಲ್ಲ ಕಂಡಂತೆ ಅನೇಕ ಅಧಿಕಾರಿಗಳು ಕೇವಲ ತಮ್ಮ ಪ್ರೋಟೋಕಾಲ್ ಅಂತ ಹೇಳಿಕೊಂಡು ಮುಣುಚಿ ಹೋಗ್ತಾರೆ ಅನೇಕ ಅಧಿಕಾರಿಗಳು ತಮ್ಮ ದರ್ಪದಲ್ಲಿರ್ತಾರೆ ಅತಿ ಕಡಿಮೆ ಅಧಿಕಾರಿಗಳು ಮಾತ್ರ ಸ್ಪಂದನೆಯನ್ನು ಮಾಡ್ತಾರೆ ಈ ಸಿನಿಮಾದಲ್ಲಿ ಆ ಎರಡೂ ರೀತಿಯ ಜನರನ್ನು ಕೂಡ ತಮಗೆ ನೋಡಲಿಕ್ಕೆ ಸಿಗುತ್ತೆ ಆದ್ದರಿಂದ ನನ್ನ ಕಳಕಳಿ ಮನವಿ ರಾಜಕಾರಣಿಗಳಿರ್ಬೋದು ಅವರ ಅಧಿಕಾರದಲ್ಲಿರ್ಬೋದು ಅರ್ಕಾದರೆ ಇರದೇ ಇರ್ಬೋದು ಅದೇ ರೀತಿ ಸರ್ಕಾರಿ ಸಿಬ್ಬಂದಿ ಅಧಿಕಾರಿಗಳು ಅನೇಕ ಬಾರಿ ಎಂಥ ಪ್ರೋಟೋಕಾಲು ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ
ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಬ್ಬರು ಸಹಾಯ ಮಾಡುವಾಗ ಲಕ್ಷ್ಮಣ ರೇಖೆಯನ್ನು ದಾಟಿ ಕೆಲಸ ಮಾಡಿದರೆ ಕರ್ನಾಟಕಕ್ಕೆ ಉಜ್ವಲ ಭವಿಷ್ಯ ಇದೆ. ತನುಜ ಅಂತ ಉತ್ತಮ ಸಿನಿಮಾಗಳು ಇನ್ನೂ ಅನೇಕ ಬರಬೇಕು. ಮತ್ತು ವೀಕ್ಷಕರಿಗೆ ನಾನು ಹೇಳ ಬಯಸುವುದೇನೆಂದರೆ, ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ಮಕ್ಕಳ ಜೊತೆಗೆ ತನುಜ ಪಿಕ್ಚರ್ ನೋಡಿದರೆ ತಮ್ಮಲ್ಲಿ ಕೂಡ ಅನೇಕ ಬದಲಾವಣೆ ಆಗುತ್ತೆ. ಅದೇ ರೀತಿ ಅಧಿಕಾರಿ ವರ್ಗದವರು ಕೂಡ ಈ ಪಿಕ್ಚರನ್ನು ನೋಡಿದರೆ ಅವರು ಕೂಡ ಅರ್ಥ ಮಾಡಿಕೊಂಡು ತಾವು ಬದಲಾವಣೆಯನ್ನು ಮಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತನುಜ ಪಿಕ್ಚರ್ಗೆ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.